ಮತ್ತೆ ಕೋವಿಡ್ ಆತಂಕ ಮತ್ತೆ ಆಗುತ್ತಾ ಲಾಕ್ಡೌನ್ ಈ ದೇಶದಲ್ಲಿ ಏನಾಗುತ್ತಿದೆ ಅನ್ನೋದೇ ಈ ಹೊತ್ತಿನ ವಿಶೇಷ ನಾನು ಶ್ರೀದುರ್ಗ ವರ್ಷಗಳಿಂದ ಪ್ರಪಂಚಾದ್ಯಂತ ಆತಂಕ ಸೃಷ್ಟಿಸಿದ್ದ ಕೋವಿಡ್ ಜನಜೀವನವನ್ನೇ ಹಾಳುಗೆಡವಿತ್ತು ಇನ್ನೇನು ಜನ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುತ್ತಿದೆ ಅನ್ನುವಷ್ಟರಲ್ಲಿ ಚೀನಾದಲ್ಲಿ ಮತ್ತೊಂದು ಕೋವಿಡ್ನ ಹೊಸ ತಳಿ ಸುದ್ದಿ ಜನರಲ್ಲಿ ಭಯ ಮೂಡಿಸಿದೆ ಕೊರೋನಾ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಪ್ರಪಂಚಾದ್ಯಂತ ಆತಂಕ ಸೃಷ್ಟಿಸಿದ್ದ ಕೊರೋನಾ ಮತ್ತೊಮ್ಮೆ ಸುದ್ದಿಗೆ ಬಂದಿದೆ ಈಗ ಹೊಸ ತಳಿ BF7 ಮೂಲಕ ಆತಂಕ ಸೃಷ್ಟಿಸುತ್ತಿದೆ ಸುದ್ದಿ ಮಾಧ್ಯಮಗಳಲ್ಲಿ ಬರುವ ಸುದ್ದಿಯಿಂದ ಜನರ ಎದೆಬಡಿತ ಹೆಚ್ಚಾಗುತ್ತಿದೆ ಇದಕ್ಕೆ ಮೂಲ ಕಾರಣ ಕೊರೋನಾ ರೋಗ ಎನ್ನುವುದಕ್ಕಿಂತ ಕೊರೋನಾ ರೋಗ ನಿಯಂತ್ರಣಕ್ಕೆ ಸರ್ಕಾರ ತೆಗೆದುಕೊಂಡ ಅವೈಜ್ಞಾನಿಕ ಕ್ರಮ ಎಂದರೆ ತಪ್ಪಾಗಲಾರದು ಲಾಕ್ಡೌನ್ ಮಾಡಿದ ಸಂದರ್ಭ ಬಡ ಜನರ ಪರಿಸ್ಥಿತಿ ಹೇಳತೀರದು ಉದ್ಯೋಗ ಹುಡುಕುತ್ತಾ ಪಟ್ಟಣಕ್ಕೆ ಬಂದಿದ್ದ ಕಾರ್ಮಿಕರು ನಡೆದುಕೊಂಡು ತಮ್ಮ ಊರಿಗೆ ಹೋಗುವ ಕಷ್ಟಕರ ಸಂದರ್ಭ ಕೆಲಸವಿಲ್ಲದೆ ಕೈಯಲ್ಲಿ ಹಣವಿಲ್ಲದೆ ಒಪ್ಪೊತ್ತಿನ ಊಟಕ್ಕಾಗಿ ಹೋರಾಟ ನಡೆಸಿದ ಜೀವಗಳಿಷ್ಟು ಮಧ್ಯಮ ವರ್ಗದ ಜನರು ಸಾಲಗಳ ಇಎಂಐ ಕಟ್ಟಲಾಗದೆ ಪಟ್ಟಿರುವ ಪಾಡೆಷ್ಟು ಮತ್ತೊಂದೆಡೆ ಖಾಸಗಿ ಆಸ್ಪತ್ರೆಗಳು ರೋಗಿಗಳನ್ನು ಆಸ್ಪತ್ರೆಯಲ್ಲಿ ಬಂಧಿಯಾಗಿಸಿ ತನ್ನ ಸಂಬಂಧಿಕರನ್ನು ನೋಡಲಾಗದೆ ಮಾನಸಿಕವಾಗಿ ಕೊರಗಿದ ಜನರಷ್ಟು ಶಾಲಾ ಕಾಲೇಜುಗಳಿಗೆ ಶಾಲಾ ಮಕ್ಕಳು ಹೋಗಲು ಸಾಧ್ಯವಾಗದೆ ಸ್ವತಂತ್ರ ಪೂರ್ವದಲ್ಲಿ ಶಿಕ್ಷಣ ನೀಡದೆ ಈ ದೇಶದ ಜನರನ್ನು ಗುಲಾಮರನ್ನಾಗಿ ಮಾಡಿದಂತೆ ಮುಂದೆ ಅದೇ ಸಮಾಜ ನಿರ್ಮಾಣವಾಗುತ್ತದೆ ಅನ್ನೋ ಆತಂಕ ಹೀಗೆ ಕೊರೋನಾ ರೋಗಕ್ಕಿಂತ ಸರ್ಕಾರದ ಅವೈಜ್ಞಾನಿಕ ಕಠಿಣ ಕ್ರಮಕ್ಕೆ ಭಾರತೀಯರು ಹೆಚ್ಚು ಕಷ್ಟವನ್ನು ಪಟ್ಟರೆಂದರೆ ಅದು ಸುಳ್ಳಲ್ಲ ಚೀನಾದಲ್ಲಿ BF7 ಆತಂಕ ಸೃಷ್ಟಿಸಿದರೆ ಭಾರತದಲ್ಲೂ ಮುನ್ನೆಚ್ಚರಿಕೆ ಮಾರ್ಗಸೂಚಿಗಳ ಬಗ್ಗೆ ಸರ್ಕಾರ ಚಿಂತಿಸುತ್ತಿದೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ಬೆಳಗಾವಿ ಅಧಿವೇಶನದಲ್ಲಿ ಕೋವಿಡ್ ಸಂಬಂಧಿಸಿದ ಚರ್ಚೆ ನಡೆದಿದೆ ಇದೀಗ ಅದೇ ಆತಂಕ ಮತ್ತೆ ಮುನ್ನೆಲೆಗೆ ಬಂದಿದೆ ಬೆಳಗಾವಿ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ದನಗಳಿಗೆ ಬಂದಿರುವ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಚರ್ಚೆ ನಡೆಸುವ ವೇಳೆ ಕೊರೋನಾ ಮಾರಕ ರೋಗದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಹಿಂದೆ ಸರ್ಕಾರ ಮಾಡಿರುವ ತಪ್ಪನ್ನು ಮಾಡುವುದು ಬೇಡ ಎಂದಿದ್ದಾರೆ ಕೂಡಲೇ ಚೈನಾದಿಂದ ಬರುವ ವಿಮಾನಯಾನವನ್ನು ರದ್ದುಪಡಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ ಇದೇ ವೇಳೆ ಆರೋಗ್ಯ ಸಚಿವ ಡಾ ಸುಧಾಕರ್ ಮಾತನಾಡಿ ಈ ಬಗ್ಗೆ ಸರ್ಕಾರ ಯೋಚಿಸುತ್ತಿದೆ ಕೋವಿಡ್ಗೆ ಸಂಬಂಧಪಟ್ಟ ಮಾರ್ಗಸೂಚಿಯನ್ನು ಮಾಡುತ್ತಿದ್ದೇವೆ ಎಂದಿದ್ದಾರೆ ಸರ್ಕಾರದ ಇಂತಹ ಮಾತುಗಳು ಜನರಲ್ಲಿ ಕೋವಿಡ್ನಿಂದ ನಮ್ಮನ್ನು ಜನಪ್ರತಿನಿಧಿಗಳು ರಕ್ಷಿಸುತ್ತಾರೆ ಅನ್ನುವುದಕ್ಕಿಂತ ಇನ್ಯಾವಾಗ ಲಾಕ್ಡೌನ್ ಮಾಡಿ ಟಿವಿ ಎದುರಿಗೆ ಕುಳಿತು ಬಡ ಜನರನ್ನ ಅಟ್ಟಾಡಿಸಿ ಪೊಲೀಸರು ಹೊಡೆಯುವ ದೃಶ್ಯ ನೋಡಬೇಕು ಅನ್ನೋ ಆತಂಕ ಜನಸಾಮಾನ್ಯರಲ್ಲಿ ಸೃಷ್ಟಿಯಾಗುತ್ತಿದೆ 2019 ಡಿಸೆಂಬರ್ ತಿಂಗಳು ಚೀನಾದ ವುವಾನ್ನಲ್ಲಿ ಮೊದಲ ಕೋವಿಡ್ ತಳಿ ಪತ್ತೆಯಾಗಿತ್ತು ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿಗಳು ಪ್ರಸಾರವಾಗುತ್ತಿದ್ದಂತೆ ಜನರಲ್ಲಿ ಆತಂಕ ಹೆಚ್ಚಾಗಿತ್ತು ಏಕೆಂದರೆ ಸುದ್ದಿಗಳನ್ನು ಬಿತ್ತರಿಸಿದ ಮಾಧ್ಯಮಗಳಲ್ಲಿ ತೋರಿಸಿದ ದೃಶ್ಯಗಳಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಜನರು ಅಲ್ಲೇ ಬಿದ್ದು ಸಾಯುತ್ತಿರುವುದು ಕಂಡುಬಂದಿತ್ತು ಇದನ್ನು ನೋಡಿದ ಭಾರತೀಯರಲ್ಲಿ ಇನ್ನು ನಾವು ಕೂಡ ಹೀಗೆ ಸಾಯುತ್ತೇವೆ ಅನ್ನೋ ಭ್ರಮೆಗೆ ಬಿದ್ದಿದ್ದರು ಆದರೆ ಇದನ್ನು ಮಾಧ್ಯಮಗಳು ಪ್ರತಿದಿನ ಪ್ರಸಾರ ಮಾಡಿ ಕೋವಿಡ್ ಎಂದರೆ ಸಾವು ಅನ್ನೋದನ್ನ ಜನರ ಮನಸ್ಸಿನಲ್ಲಿ ಹಬ್ಬಿಸಿದ್ದವು ಆದರೆ ಭಾರತದಲ್ಲಿ ಕೋವಿಡ್ ಬಂದಾಗ ಶೀತ ಜ್ವರದಂತಹ ಲಕ್ಷಣಗಳು ಕಂಡುಬಂದವು ಟೆಸ್ಟ್ಗಳಲ್ಲಿ ಕೋವಿಡ್ ಪಾಸಿಟಿವ್ಗಳು ಬಂದವು ಲಾಕ್ಡೌನ್ ಅನ್ನು ಮಾಡಲಾಯಿತು ಸೋಂಕಿತರನ್ನು ಕ್ವಾರಂಟೈನ್ ಕೂಡ ಮಾಡಲಾಯಿತು ಜನರು ಈ ಹಿಂದೆ ಸಾಯುತ್ತೇವೆ ಅಂದುಕೊಂಡವರು ಸತ್ತೇ ಹೋಗುತ್ತೇವೆ ಅನ್ನೋ ಖಿನ್ನತೆಗೆ ಒಳಗಾದರು ನಂತರ ವ್ಯಾಕ್ಸಿನೇಷನ್ಗಳನ್ನು ಜನರಿಗೆ ನೀಡಲಾಯಿತು ಆದರೆ ಯಾರೊಬ್ಬರು ಕೂಡ ಚೀನಾದಲ್ಲಿ ಸತ್ತಂತೆ ಸಾಯಲಿಲ್ಲ ಮಾಧ್ಯಮಗಳಲ್ಲಿ ತೋರಿಸಿದಂತೆ ಯಾವುದು ನಡೆಯಲೇ ಇಲ್ಲ ಕೊರೋನಾದ ಬಗ್ಗೆ ಭಯಬೇಡ ಎಚ್ಚರದಿಂದಿರಿ ಎಂದು ಪ್ರಧಾನಿ ಹೇಳುತ್ತಿದ್ರು ಆದರೆ ಭಯಪಡಿಸುವ ಸುದ್ದಿಗಳನ್ನ ನೋಡದ ಕೇಳದ ಜನರು ಈ ದೇಶದಲ್ಲಿ ಯಾರಿಲ್ಲ ಹೇಳಿ ಜನರು ಲಾಕ್ಡೌನ್ನಲ್ಲಿ ಮನೆಯಲ್ಲಿ ಕುಳಿತು ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದ ಸುದ್ದಿಗಳು ಜನರಿಗೆ ಕೋವಿಡ್ ಬಗ್ಗೆ ಎಚ್ಚರದಿಂದಿರಲು ಮಾಹಿತಿ ನೀಡಿತ್ತೆ ಇಲ್ಲಿದೆ ನೋಡಿ
ಈ ನಡುವೆ ಮಾಧ್ಯಮಗಳು ಸುದ್ದಿಗಳಲ್ಲಿ ಅದೇ ವಿದೇಶಿ ಆಸ್ಪತ್ರೆಯನ್ನೇ, ಕೋವಿಡ್ನ ಎನಿಮೇಷನ್ ದೃಶ್ಯಗಳನ್ನೇ ತೋರಿಸುತ್ತಿದ್ದರು. ಆದರೆ ಭಾರತದ ಆಸ್ಪತ್ರೆಯ ದೃಶ್ಯಗಳು ಒಂದು ಮಾಧ್ಯಮಗಳಲ್ಲಿ ಕೂಡ ಬರಲೇ ಇಲ್ಲ ಅನ್ನೋದೇ ಆಶ್ಚರ್ಯ. ದೂರದ ಚೀನಾದ ದೃಶ್ಯಗಳನ್ನು ತೋರಿಸುತ್ತಿದ್ದ ಮಾಧ್ಯಮಗಳಲ್ಲಿ ನಮ್ಮ ದೇಶದ ರೋಗಿಗಳ ದೃಶ್ಯಗಳು ಸಿಕ್ಕಿರಲಿಲ್ಲ. ಕೋವಿಡ್ ಕ್ವಾರಂಟೈನ್ನಿಂದ ಹೊರಬರುವವರನ್ನು ಸ್ವಾಗತಿಸುವ ದೃಶ್ಯಗಳು, ಮಾರುಕಟ್ಟೆಗೆ ಹೋದವರನ್ನು ಪೊಲೀಸರು ಲಾಟಿಯಲ್ಲಿ ಹೊಡೆಯುವ ದೃಶ್ಯ, ಒಂದು ಧರ್ಮದವರು ಕೋವಿಡ್ ಹರಡುತ್ತಾರೆ ಅನ್ನೋ ಸುದ್ದಿ, ಹೀಗೆ ಇಂತಹ ಸುದ್ದಿಗಳು ಪ್ರಮುಖ ಸುದ್ದಿಗಳಾಗಿದ್ದವು. ಈಗ ಮತ್ತೆ ಮಾಧ್ಯಮಗಳಲ್ಲಿ ಕೋವಿಡ್ ಮೊದಲ ಹಂತದ ಪ್ರಚಾರ ಮಾಡಿದಂತೆಯೇ ಚೀನಾದ ಮತ್ತೊಂದು ಹೊಸ ದೃಶ್ಯಗಳೊಂದಿಗೆ BF7 ಹೊಸ ತಳಿಯ ಬಗ್ಗೆ ನ್ಯೂಸ್ಗಳಲ್ಲಿ ಪ್ರಸಾರವಾಗುತ್ತಿದೆ. ಮತ್ತೆ ಆತಂಕದ ಬ್ರೇಕಿಂಗ್ಗಳನ್ನು ಬಿತ್ತರಿಸಲಾಗುತ್ತಿದೆ. ಸರ್ಕಾರವು ಸಹ ಕೋವಿಡ್ ಬಗ್ಗೆ ಮಾತನಾಡುತ್ತಿದೆ. ಮೊದಲ ಪ್ರಕರಣದಲ್ಲಿ ಆದಂತಹ ಎಲ್ಲಾ ಸನ್ನಿವೇಶಗಳು ಮತ್ತೆ ಮರುಕಳಿಸುತ್ತಿದೆ. ಜನರಿಗೆ ಸರಿಯಾದ ಮಾಹಿತಿ ಕೊಡುವಲ್ಲಿ ಅಂದು ಸರ್ಕಾರ ಎಡವಿತ್ತು. ಇಂದು ಅದೇ ದಾರಿಯಲ್ಲಿ ನಡೆಯುವ ಮುನ್ಸೂಚನೆ ಕಂಡುಬರುತ್ತಿದೆ. BF7 ಹಿಂದಿನ ತಳಿಗಿಂತ ಹೆಚ್ಚು ಜನರಿಗೆ ಸೋಂಕು ಹರಡುತ್ತದೆ, ಅಂದರೆ ಒಂದು ವ್ಯಕ್ತಿಯಿಂದ 16 ಜನಕ್ಕೆ ಸೋಂಕು ಹರಡುತ್ತದೆ ಎನ್ನಲಾಗುತ್ತಿದೆ. ಆದರೆ ಯಾವುದೇ ಸೋಂಕು ಹೆಚ್ಚು ಪ್ರಸರಣ ಶಕ್ತಿ ಹೊಂದಿದ್ದರೂ ಅದರಲ್ಲಿ ಉಂಟಾಗುವ ಸಾವಿನ ಪ್ರಮಾಣ ಕಡಿಮೆಯಾಗಿರುತ್ತದೆ. ಹಾಗೆ ಗಮನಿಸಿದರೆ BF7 ಅಷ್ಟು ಆತಂಕಕಾರಿ ಎಂದು ಹೇಳಲಾದರೂ ಜನರಿಗೆ ಸರಿಯಾದ ಮಾಹಿತಿ ನೀಡುವುದು ಸರ್ಕಾರದ ಕೆಲಸ. ಈಗಾಗಲೇ ವಿಧಾನಸಭೆ ಚುನಾವಣೆ ಹತ್ತಿರ ಬರುತ್ತಿದ್ದು ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಬಿಂಬಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಪಕ್ಷಗಳು ಪ್ರಯತ್ನಿಸಬಹುದು. ಆದರೆ ಈ ಬಾರಿ ಜನರು ಬುದ್ಧಿವಂತರಾಗಿದ್ದಾರೆ. ಮಾಧ್ಯಮ ಪಕ್ಷ ಏನೇ ಇರಲಿ, ಈ ಹಿಂದಿನ ಕಷ್ಟ ನೋವು ಸತ್ಯ ಸಂಗತಿಗಳನ್ನು ಯಾರು ಮರೆತಿಲ್ಲ ಅನ್ನೋದೇ ನಿಜವಾದ ಸಂಗತಿ. ಇದೇ ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ವರದಿಯೊಂದಿಗೆ ಮತ್ತೆ ಸಿಗೋಣ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಗೋಲಾನ ನಮ್ಮ ತುಮಕೂರು.